ಮನೆಯವರಿಗೆ, ಮನೆಗಳು ಮಳೆಗೆ ನಷ್ಟ ಆಗಿದ್ದಾವೆ. ಸೊ ಇವತ್ತು ನಾನು ನವಲಗುಂದು, ಕುಂದಗೋಳು, ಕಲಘಟಗಿ, ಅಳ್ನಾವರ್, ಹುಬ್ಳಿ, ಧಾರವಾಡ ಎಲ್ಲ ಭಾಗದಲ್ಲಿ ನಾನೇ ವೈಯಕ್ತಿಕವಾಗಿ ಎಲ್ಲ ಕಡೆ ಹೋಗಿದ್ದೀನಿ. ಹಲವಾರು ಮನೆಗಳು ಕೂಡ ಭೇಟಿ ನೀಡಿದ್ದೇನೆ. ನಮ್ಮ ಸರ್ಕಾರದ ಸೂಚನೆ ಅಂತೆ ABC ಕ್ಯಾಟಗರಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ABC ಕ್ಯಾಟಗರಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ, ಅದರ ಅನುಗುಣವಾಗಿ ಅವರಿಗೆ ಅನುದಾನ ಸಿಗ್ತದೆ. ಮಾರ್ಗಸೂಚಿ ಬಂದಿದೆ ಆಲ್ರೆಡಿ, ಅದ್ರ ಪ್ರಕಾರನೇ ಕಳಿಸ್ಬೇಕು. ಸರ್, ಈಗ ರೈತರ ಆತ್ಮಹತ್ಯೆ ಬಗ್ಗೆ ಬ್ಯಾಂಕರ್ಸ್ ಕಿರುಕುಳ ಆಗ್ತಾ ಇದೆ, ಇದು ಆಗಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ. ಸೊ ಇವತ್ತು ನನಗೆ ಮಾಹಿತಿ ಬಂತು, ಇವತ್ತು ನಮ್ಮ ವಿಶೇಷವಾಗಿ ನಲ್ಲೇರ್ವಿ ನಾನು, ಒಬ್ಬರು ಈ ಒಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ದುಃಖದ ಸಂಗತಿ. ಎಷ್ಟೇ ಕಷ್ಟ ಇರಲಿ ಜೀವನದಲ್ಲಿ, ವಿಶೇಷವಾಗಿ ರೈತರಲ್ಲಿ ಮನವಿ ಮಾಡ್ಕೊಳ್ತದ್ದು, ಇಂಥ ಒಂದು ದುಸ್ಸಾಹಸಕ್ಕೆ ತಾವು ಮುಂದೆ ಆಗಬಾರ್ದು ಅಂತ ತಮ್ಮಲ್ಲಿ ಕಳ್ಕೊಳ್ಳಿ, ಮನವಿಯನ್ನು ಮಾಡ್ಕೊಳ್ತೀವಿ. ಇವತ್ತು ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ಮಾಡಿದ್ದೇವೆ ನಾವು. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ, ಸರ್ಕಾರ ಕೈಲಿ ಎಷ್ಟಾಗುತ್ತೆ, ನಾವು ಅದನ್ನು ಸಹಾಯ ಮಾಡ್ತೀವಿ. ಬಟ್ ಸಹಾಯ ಮಾಡ್ತಕ್ಕಂಥ ಉದ್ದೇಶಕ್ಕಿಂತ ಜಾಸ್ತಿ ಈ ಥರ ಆಗಬಾರ್ದು ಅನ್ನೋದು ನಮ್ಮ ಮನವಿ. ಎಲ್ಲರಿಗೆ ಕಷ್ಟ ಸುಖ ಸಹಜ ಇದೆ. ಸಾಲದ ಇದು ಹೊರೆ, ಆಮೇಲೆ ರೈತ ಭಾಳ ಕಷ್ಟದಲ್ಲಿ ಬದುಕ್ತಾನೆ ಅನ್ನೋದು ದೊಡ್ಡ ಗುರುತಿದೆ. ಆದರೆ ಮನವಿದೆ ಇಂಥದಕ್ಕೆ ದಯಮಾಡಿ ರೈತರು, ವಿಶೇಷವಾಗಿ ರೈತರಷ್ಟೇ ಇಲ್ಲ, ಯಾರೇ ಇದ್ರು ಕೂಡ ಈ ಸೂಸೈಡ್ ಅಂತ ಅಥವಾ ಈ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಮಾಡಬಾರ್ದು, ಇಂಥ ಒಂದು ದುಸ್ಸಾಹಸ ಮಾಡಬಾರ್ದು ಅಂತ ನಮ್ಮಲ್ಲಿ ಕಳ್ಕೊಳ್ಳಿ. ಸರ್, ಖಾಸಗಿ ಬ್ಯಾಂಕ್ ಕಿರುಕುಳದಿಂದ ಸ್ವಲ್ಪ ರೈತರು ಇದೆ, ಎಲ್ಲೆಲ್ಲಿ ಮೊನ್ನೆ ತಾನೇ ಮಾತನಾಡಿದ್ವಿ ಕೂಡ, ಎಲ್ಲೆಲ್ಲಿ ಈ ಥರ ಕಿರುಕುಳ ಕೊಡ್ತಾರೆ, ಪ್ರೈವೇಟ್ ಫೈನಾನ್ಸಿಂಗ್ ಎಲ್ಲೆಲ್ಲಿ ಕಿರುಕುಳ ಕೊಡ್ತಾರೆ, ಅದಕ್ಕೆ ಸರ್ಕಾರ ಕ್ರಮಬದ್ಧವಾಗಿದೆ, ಅಂಥವ್ರಿಗೆ ಕ್ರಮ ತಗೊಳ್ತೀವಿ, ಕಾನೂನಿನ ಕ್ರಮ ತಗೊಳ್ತೀವಿ. ಸರ್, 15 ದಿನದ ಮಳೆ ಈಗ ರೈತರ ಬೆಳೆ ಕುಂಠಿತಗೊಂಡಿದೆ ಸರ್, ಅದಕ್ಕೇನ ಪರಿಹಾರ ಏನು ಇಲ್ಲ? ಈಗಿನ ಎಷ್ಟೆಷ್ಟು ಹಾನಿಯಾಗಿದೆ, ಯಾವ ರೀತಿ ಬೆಳೆ, ಕೆಲವು ಜಾಗದಲ್ಲಿ ಚೆನ್ನಾಗಿ ಬಂದಿದ್ದಾವೆ, ಕೆಲವು ಭಾಗದಲ್ಲಿ, ಕೆಲವು ಜಾಗದಲ್ಲಿ ಸೋಯಾಬೀನ್ ಅರಿಶಿನ ಕಲರ್ ಆಗಿದ್ದಾವೆ. ಇನ್ನೊಂದು 15 ದಿನ, 2 ವಾರ ಬೇಕು ಸಂಪೂರ್ಣ ನಮಗೆ ಮಾಹಿತಿ ಪಡೀಲಿಕ್ಕೆ. ಅದಾದಮೇಲೆ ಸರ್ಕಾರ ಖಂಡಿತವಾಗಿ ಅದು ವರದಿ ತಗೊಂಡು ಜಿಲ್ಲೆವಾರ ಆಗಿರಲಿ, ತಾಲೂಕವಾರ ಆಗಿರಲಿ, ಏನು ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಣಯ ಮಾಡುತ್ತೆ. ಸರ್, ಹುಬ್ಬಳ್ಳಿ ಧಾರವಾಡದ ಜನದಟ್ಟಣೆ ಇದು ಕಡಿಮೆ ಮಾಡಲಿಕ್ಕೆ ಮನೋರೆಲ್ಲ ಚಿಂತನೆ ನಡೆದಿದೆ ಸರ್, ತಮ್ಮಲ್ಲಿ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ನಡೆದಿದೆ? ಇನ್ನು ನನ್ನ ಮಟ್ಟದಲ್ಲಿ ನಡೆದಿದೆ ಸರ್ಕಾರ ಮಟ್ಟದಲ್ಲಿ ಅಲ್ಲ. ನಾನು ಯಾವಾಗಲೂ ಒಂದು ಅಂಬಿಷಿಯಸ್ ಪ್ರಾಜೆಕ್ಟ್ 2013 ಮಾಡಬೇಕಂತಿದ್ವಿ. ಇದು ಒನ್ಲಿ ಏನು ಅಂಬಿಷಿಯಸ್ ಪ್ರಾಜೆಕ್ಟ್, ಅಷ್ಟು ಈಸಿ ಅಲ್ಲ. ಯಾಕಂದರೆ ಆಲ್ರೆಡಿ BRTS ನಡೀತಾ ಇದೆ, ಅದರ ಜೊತೆಗೆ ಈಗ ಫ್ರೀ ನಡೀತಾ ಇದೆ, ನಮ್ಮ ಬಸ್ಗಳೆಲ್ಲ ಫ್ರೀ ನಡೀತಾ ಇದ್ದಾವೆ. ಯಾರೇ ಒಂದು ಮಾಡಬೇಕಂದ್ರೆ PPP ಮಾಡೆಲ್ಲ ನಡೀಬೇಕು. ಒಂದು ಜಾಗದಾಗ ಫ್ರೀ ಇದ್ದರೆ ಯಾರು ದುಡ್ಡು ಕೊಟ್ಟು ಹತ್ತಲಿಕ್ಕೆ ರೆಡಿ ಇರೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತಿಲ್ಲ ನಾಳೆ 10-15 ವರ್ಷಕ್ಕಂತ ಅನುಕೂಲ ಆಗ್ತಕ್ಕಂಥ ವಾತಾವರಣ ಇಲ್ಲಿಂದ ಮಾಡಬೇಕು ಅಂತೇಳಿ ಒಂದು ಸದು ಪ್ರಯತ್ನ ಇದೆ. ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೀನಿ, ಇದು ಪ್ರಯತ್ನ ಆರ್ಥಿಕ ಅಂದರೆ PPP ಪ್ರಾಜೆಕ್ಟ್ ಮಾಡೋಕ್ಕಲ್ಲಿಗೆ ಎಕನಾಮಿಕಲಿ ವಯಬಿಲಿಟಿ ಆದರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯತೆ ಇದೆ. ಇದು ಒಂದು ಪ್ರಯತ್ನ ಮಾತ್ರ. ಓವರ್ಫ್ಲೋ ಆಗಿದ್ದಾವೆ, ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದೆ, ಬ್ರಿಡ್ಜ್ ಓವರ್ಫ್ಲೋ ಆಗಿ ಬೇರೆ ಹೊಲದಗಳಲ್ಲಿ ನೀರು ಹೋಗಿರ್ತಕ್ಕಂಥದ್ದು ಎಲ್ಲ ನಾನು ಪ್ರವಾಸ ಮಾಡಿದ್ದೇನೆ. ಸೊ ಈಗ ಬೇಸಿಕಲಿ ಈಗ ಮಳೆ ತಡೆಯವರಿಗಂತೂ ಏನು ಮಾಡೋಕ್ಕೆ ಬರೋಲ್ಲ. ಮಳೆ ತಡೆದ ನಂತರ ಹಂತವಾಗಿ ನಾವೇನು ಕೆಲಸ ತಗೋಬೇಕು ಅದು ತಗೊಳ್ತೀವಿ, ಮಾಡ್ತೀವಿ. ಸರ್, ಬ್ಯಾಂಕರ್ಸ್ ಕರ್ದಲ್ಲಿ ಬ್ಯಾಂಕರ್ಸನ್ನು ಕಡಿತು ಸರ್, ಈಗ ತಾಲೂಕು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ಒಂದು ಗೇಟ್ ಎಳಿಬೇಕಂತಂದರೆ ನಮಗೆಲ್ಲ ಹೆಚ್ಚಿನ ಬಸ್ಗಳು ಬೇಕಾಗ್ತವೆ. ಆದರೆ ನಾವು ಬಂದ ನಂತರ ಮೊದಲಕ್ಕೂ ಈಗ ಶೆಡ್ಯೂಲ್ಗಳನ್ನ ಜಾಸ್ತಿ ಮಾಡಿದ್ದೇವೆ. ಅದ್ರ ಜೊತೆಗೆ 50 ಲಕ್ಷ 52 ಮಕ್ಕಳು ಪ್ರಯಾಣ ಜಾಸ್ತಿ ಮಾಡ್ತಾ ಇದ್ದಾರೆ. ಹಂಗಾಗಿ ಕೆಲವು ಜಾಗದಲ್ಲಿ ತೊಂದರೆ ಇದೆ.